ಸ್ನೇಹಿತರೆ ವಾಯ್ಸ್ ಟು ವಿಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಬಸವರಾಜ್ ಐಟಿ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ನಾನು ವರ್ಡ್ಸ್ ನ ಇಂಟ್ರೊಡಕ್ಷನ್ ಯಾವ ರೀತಿ ಮಾಡಬೇಕಾಗುತ್ತೆ ಮತ್ತೆ ಅದರ ಆಧಾರದ ಮೇಲೆ ಡಯಲಾಗ್ ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕಾಗುತ್ತೆ ಸ್ಪೀಕಿಂಗ್ ಸ್ಕಿಲ್ ನ ಮಕ್ಕಳಲ್ಲಿ ಯಾವ ರೀತಿ ಬೆಳೆಸಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೋಡಿದಿರೋ ದಯವಿಟ್ಟು ಅದನ್ನ ಹೋಗಿ ನೋಡಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಸ್ಪೀಕಿಂಗ್ ಸ್ಕಿಲ್ ಏನಿದೆಲ್ಲ ಅತಿ ಮುಖ್ಯವಾಗಿರತಕ್ಕಂತದ್ದು ಒಂದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಭಾಷಾ ವಿಷಯಗಳಲ್ಲಿ ಅತಿ ಮುಖ್ಯವಾಗಿ ಮಕ್ಕಳಿಗೆ ಬರಬೇಕಾಗಿರುವಂತದ್ದು ಸ್ಪೀಕಿಂಗ್ ಸ್ಕಿಲ್ ಸ್ಪೀಕಿಂಗ್ ರೀಡಿಂಗ್ ಆಮೇಲೆ ರೈಟಿಂಗ್ ಆಮೇಲೆ ಲಿಸ್ನಿಂಗ್ ಇದೆಲ್ಲವೂ ಇರಬೇಕಾಗುತ್ತೆ ಸ್ಪೀಕಿಂಗ್ ಸ್ಕಿಲ್ ಅತಿ ಮುಖ್ಯವಾಗಿರತಕ್ಕಂತದ್ದು ಲಿಸ್ನಿಂಗ್ ಆದಮೇಲೆ ಸ್ಪೀಕಿಂಗ್ ಬರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದ್ರೆ ಒಂದು ಟಾಪಿಕ್ ಮೇಲೆ ನಾವೇನು ಮಾಡಬೇಕಾಗುತ್ತೆ ಮಗುವಿನಲ್ಲಿ ಆ ಸ್ಪೀಕಿಂಗ್ ಸ್ಕಿಲ್ ನ ಸಾಮರ್ಥ್ಯವನ್ನು ಬಳಸತಕ್ಕಂತದ್ದು ಒಂದು ಟಾಪಿಕ್ ಮೇಲೆ ಈ ಉದಾಹರಣೆ ನೀವು ಡಿಸ್ಕಷನ್ ಮಾಡಿ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾಡ್ತೀರಾ ಇಂಗ್ಲಿಷ್ ಅಲ್ಲಿ ಮಾಡ್ತೀರಾ ಸ್ವಲ್ಪ ಸಾಮಾನ್ಯವಾಗಿ ಇಂಗ್ಲಿಷ್ ಅನ್ನು ಹೆಚ್ಚಾಗಿ ಉಪಯೋಗಿಸೋ ಪ್ರಯತ್ನ ಮಾಡಿ ಜನರಲ್ ಡಿಸ್ಕಷನ್ ಅಲ್ಲಿ ಸಹ ಮಗು ಕೇಳ್ತೀರಾ ಯಾವುದೋ ಒಂದು ವಸ್ತು ಬಗ್ಗೆ ಇವತ್ತು ನಾವು ಮಾತಾಡೋಣವಾ ಯಾವುದೋ ಒಂದು ವಸ್ತು ಬಗ್ಗೆ ಇವತ್ತು ನಾವು ಬರೆಯೋಣವಾ ಅಂತ ಕೇಳಿದಾಗ ಮಗು ಏನೇನೋ ಒಂದೊಂದು ಪಾಯಿಂಟ್ಸ್ ಹೇಳ್ಕೊಂಡು ಬರುತ್ತೆ ಒಬ್ಬರು ಸ್ಕೂಲ್ ಬಗ್ಗೆ ಹೇಳ್ತಾರೆ ಒಬ್ಬರು ಟ್ರೀ ಬಗ್ಗೆ ಹೇಳ್ತಾರೆ ಇನ್ನೊಬ್ಬರು ವೆಜಿಟೇಬಲ್ ಬಗ್ಗೆ ಹೇಳ್ತಾರೆ ಇನ್ನೊಬ್ಬರು ಯಾವುದಾದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆನಿಮಲ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ ವೈಲ್ಡ್ ಆನಿಮಲ್ಸ್ ಮೈಲ್ಡ್ ಆನಿಮಲ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಒಂದು ಆನಿಮಲ್ ಬಗ್ಗೆ ನಾವು ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡ್ತೀವಿ ಅವ್ರ ಕಡೆ ಡಿಸ್ಕಸ್ ಮಾಡಿದಾಗ ಬಂದಿರತಕ್ಕಂಥ ಒಂದು ವರ್ಡ್ಸನ್ನು ಯೂಸ್ ಮಾಡ್ಕೊತೀವಿ ಅದನ್ನು ಉದಾಹರಣೆಗೆ ಈ ರೀತಿ ತೊಗೊಂಡು ಅಂತ ತಿಳ್ಕೊಳ್ಳಿ ಕೌ ಈಗ ಏನು ಮಾಡ್ತೀರಾ ಡಿಸ್ಕಷನ್ ಮಾಡ್ತೀರಾ ಕೌ ನೋಡಿದಿರಾ ಡಿಡ್ ಯು ಸಿ ಕೌ ಅಂತ ಕೇಳಿದಾಗ ಮಗು ಎಸ್ ಸರ್ ನಮ್ಮ ಮನೇಲಿ ಒಂದು ಕೌ ಇದೆ ನಾನು ನೋಡಿದ್ದೀನಿ ಸರ್ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಅವರು ಹೇಳ್ತಕ್ಕಂಥ ಸೆಂಟೆನ್ಸನ್ನು ನೀವೇನು ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಡೆವಲಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಉದಾಹರಣೆಗೆ ಮೊದಲೇದಾಗೆ cow is a domestic animal ಅಥವಾ ಮೈಲ್ಡ್ ಅನಿಮಲ್ ಅಂತ ಹೇಳೋದು ಡೊಮೆಸ್ಟಿಕ್ ಆನಿಮಲ್ ಅಥವಾ ಮೈಲ್ಡ್ ಅನಿಮಲ್ ಅಂತ ಬರೀಬೋದು ಹಾಗಾದರೆ ಕೌ ಡೊಮೆಸ್ಟಿಕ್ ಅನಿಮಲ್ ಅಂತ ಕೇಳಿದ್ರಿ ಆಮೇಲೆ ಇನ್ನೊಂದು ಮಗು ಯಾವುದೋ ಒಂದು ಸೆಂಟೆನ್ಸ್ ಇರುತ್ತೆ ಅವಾಗ ಕೇಳಿದ್ರೆ ಹಾಲು ಕೊಡುತ್ತೆ ಸರ್ ಕೌ ಚೆನ್ನಾಗಿರುತ್ತೆ ಸರ್ ಕೌ ತುಂಬ ಇನ್ನೊಸೆಂಟ್ ಇಟ್ ಈಸ್ ಎ ನೀವೇನು ಮಾಡಿದ್ರೆ It is an innocent animal. Next ಬರ್ತೀರಾ ಇನ್ನು ಮೂರನೇದು ಏನು ಬರ್ತೀರಾ it eats grass. ನೆಕ್ಸ್ಟ್ ಏನು ಮಾಡ್ತೀರಿ ಮಗುಗೆ ಡಿಸ್ಕಷನ್ ಮಾಡ್ತಿದ್ದಾಗ ಒಂದೊಂದು ಸೆಂಟೆನ್ಸ್ ಬರ್ತಲ್ಲ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬರೀರಿ ಆಮೇಲೆ ಏನು ಮಾಡ್ತೀರಾ ಯಾವುದೋ ಮಗು ಹೇಳುತ್ತೆ ಹಾಲು ಕೊಡುತ್ತೆ ಸರ್ ಅಂತ ಹೇಳ್ತಾ ಅವಾಗ ಏನು ಮಾಡ್ತೀರಿ cow gives us milk ಅಂತ ಹೇಳ್ತೀರ ಇದೇ ರೀತಿಯಾಗಿ ಇನ್ನೊಂದು ಸೆಂಟೆನ್ಸ್ ಇನ್ನೊಬ್ರು ಯಾವುದೋ ಒಂದು ಮಗು ಹೇಳುತ್ತೆ ಅದು ಕಂಡ್ರೆ ನಂಗೆ ತುಂಬ ಇಷ್ಟ ಸರ್ ಅಂತ ಹೇಳ್ತಾರೆ ಸೊ ಅವಾಗ ನೀವೇನು ಮಾಡಿ ಅದನ್ನ ಕನ್ವರ್ಟ್ ಮಾಡಿಕೊಡ್ರಿ ಓ ಯು ಲವ್ ಯುವರ್ ಎನಿಮಲ್ ಯು ಲವ್ ದ ಕೌ ಎಸ್ ಅವಾಗ ಕೇಳಿದಾಗ ಹೌದು ಎಸ್ ಡು ಯು ಲವ್ ಯುವರ್ ದ ಕೌ ಡು ಯು ಲವ್ ದ ಎನಿಮಲ್ ಎಸ್ ಅಂತ ಹೇಳ್ತಾರೆ ಅವಾಗ ನೀವು ಬರೀಬೇಕಾಗುತ್ತೆ ವಿ ಲವ್ ಕೌ ಅಥವಾ ವಿ ಲವ್ ಅವರ್ ಕೌ ಈ ರೀತಿಯಾಗಿ ಹೇಳುವಂಥದ್ದು ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ ಆಮೇಲೆ ಒಂದು ಮಗು ಕರೆಸಿ ಮಗುಗೆ ಹೇಳಂತ ಹೇಳುವಂಥದ್ದು ಇದನ್ನು ಓದಿ ಹೇಳಂತ ಹೇಳಿ ಒಂದು ಹಂಗೆ ಎರಡು ಮೂರು ಮಕ್ಕಳು ಪ್ರಾಕ್ಟೀಸ್ ಮಾಡಿಸಂತೇಳಿ ನೆಕ್ಸ್ಟ್ ನೋಡದೆ ಯಾರು ಹೇಳ್ತಾರೆ ಅಂತ ಕರೀರಿ ಆಮೇಲೆ ಒಂದು ಮಗು ಬರುತ್ತೆ ಯಾವ ಚುರುಕಾಗಿರೋ ಮಗು ನಿಂತ್ಕೊಂಡು ನೋಡದೆ ಹೇಳ್ತಾನೆ ಆಮೇಲೆ ಅವ್ನು ನೋಡಿ ಇನ್ಸ್ಪೈರ್ ಆಗಿ ಇನ್ನೊಂದು ಮಗು ಬರುತ್ತೆ ಅವ್ನು ನಿಂತ್ಕೊಂಡು ಹೇಳ್ತಾನೆ ಈ ರೀತಿಯಾಗಿ ಒಂದು ಟಾಪಿಕ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಸ್ಪೀಕಿಂಗ್ ಸ್ಕಿಲ್ನ ಡೆವಲಪ್ ಮಾಡಬೇಕಾಗುತ್ತೆ ಇದಾದ ನಂತರ ನೀವೇನು ಮಾಡಬೇಕಾಗುತ್ತೆ ನೀವು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಬರೀರಿ ಅಂತ ಹೇಳುವಂಥದ್ದು ಅವಾಗ ಯಾವುದಂಥ ಟಾಪಿಕ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅವಾಗ ಕೇಳಿ ಯಾವ್ದು ಬರೀತಾರೆ ಡಿಸ್ಕಸ್ ಮಾಡಿದ್ಮೇಲೆ ಸ್ಕೂಲ್ ಬಗ್ಗೆ ಬರೀರಿ ಇಲ್ಲ ಒಂದು ಆ್ಯಪಲ್ ಬಗ್ಗೆ ಬರೀರಿ ಇಲ್ಲ ಅಂತಂದರೆ ಮದರ್ ಬಗ್ಗೆ ತಾಯಿ ಬಗ್ಗೆ ಬರೀರಿ ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ ಆ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳುವಂಥದ್ದು ಮಕ್ಕಳು ಬರೀತಾರೆ ಬರೆದಾಗ ನೀವೇನು ಮಾಡಿ ಜನರಲೈಸ್ ಆಗಿ ಎಲ್ಲೆಲ್ಲಿ ಯಾರು ಏನೇನು ಸೆಂಟೆನ್ಸ್ ಬರೆದ್ರೆ ಅದನ್ನೆಲ್ಲವನ್ನು ಬೋರ್ಡ್ ಮೇಲೆ ಬರೀರಿ ಎಲ್ಲವನ್ನಂದರೆ ಚೆನ್ನಾಗಿ ಬರೆದಿರುವಂಥದ್ದು ಆಮೇಲೆ ಸಿಸ್ಟಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಬರೀಬೇಕಂತ ನೀವೇನು ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ಗೈಡ್ ಮಾಡಬೇಕಾಗುತ್ತೆ ಇದಾದ ನಂತರ ಮಕ್ಕಳಿಗೆ ಮನೆಯಲ್ಲಿ ಒಂದು ಟಾಪಿಕ್ ಬಗ್ಗೆ ನೀವೇ ಬರ್ಕೊಂಬನ್ನಿ ನೋಡೋಣ ಅಂತ ಹೇಳುವಂಥದ್ದು ಹೀಗೆ ಈ ಒಂದಿಷ್ಟು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಟಾಪಿಕ್ ಮೇಲೆ ಮಾತನಾಡೋ ಕೌಶಲ್ಯವನ್ನು ಸ್ಪೀಕಿಂಗ್ ಸ್ಕಿಲ್ಲನ್ನು ನೀವೇ ಮಾಡಬೇಕಾಗುತ್ತೆ ಮಕ್ಕಳಲ್ಲಿ ಸ್ವಲ್ಪ ದಿನಗಳ ಕಾಲ ಬೆಳೆಸಬೇಕಾಗುತ್ತೆ ಈ ರೀತಿ ಮಾಡಿದಾಗ ಖಂಡಿತವಾಗಿ ಮಗು ಸ್ಪೀಕಿಂಗ್ ಸ್ಕಿಲನ್ನು ಅದ್ಭುತವಾಗಿ ಕಲಿಯುತ್ತೆ ಒಳ್ಳೆ ಲರ್ನಿಂಗ್ ಔಟ್ಪುಟ್ ಬರುತ್ತೆ ಭಾಷಾ ವಿಷಯದಲ್ಲಿ ಸ್ಪೀಕಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಈ ಸ್ಕಿಲ್ಲನ್ನು ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟೊತ್ತು ಒಂದು ಟಾಪಿಕ್ ಮೇಲೆ ಸ್ಪೀಕಿಂಗ್ ಸ್ಕಿಲ್ ಅನ್ನು ಯಾವ ರೀತಿ ಬಳಸಬೇಕು ಇದು ಸಂಪರ್ಕಣೆಗೆ ಸಾಧ್ಯವಾದ ಮಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದನ್ನೆಲ್ಲ ಸಾಧ್ಯವಾದ ನೀವು ಫಾಲೋ ಮಾಡ್ತಾ ಇರ್ತೀರಾ ಇಷ್ಟೆಲ್ಲ ಏನೇನ್ ಕ್ಲಾಸ್ ಅಲ್ಲಿ ಹೇಳಿರತಕ್ಕಂತದ್ದು ನೀವು ಎಲ್ಲೇ ಒಂದು ಹಂತದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಅದನ್ನ ಸ್ವಲ್ಪ ಕ್ರಮಬದ್ಧವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಮ ಶಾಲಾ ಹಂತದಲ್ಲಿ ಇದನ್ನು ಪ್ರಯತ್ನಿಸಿ ನೋಡಿ ಒಳ್ಳೆ ಲರ್ನಿಂಗ್ ಔಟ್ಪುಟ್ ಬರುತ್ತೆ ನಮಗೂ ಒಂದು ತೃಪ್ತಿ ಇರುತ್ತೆ ನಮ್ಮ ಮಕ್ಕಳಿಗೂ ಸಹ ನಾವು ಭಾಷೆಯನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅಂತ ಅದರ ಆಧಾರದ ಮೇಲೆ ನಾವು ಸ್ಕಿಲ್ ಅನ್ನು ಎಲ್ಲ ರೀತಿ ಸ್ಕಿಲ್ ಅನ್ನು ಭಾಷೆ ವಿಷಯದಲ್ಲಿ ಬೆಳೆಸಬಹುದು ಇಷ್ಟ ಹೇಳ್ತಾ ಇದನ್ನ ತರಗತಿ ಅಂತ ಅನುಸರಿಸಿಕೊಳ್ಳಿ ಒಳ್ಳೆಯದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್